ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಕಸದಿಂದ ರಸ ಅನ್ನೋ ವಿಷಯವನ್ನ ಆಧಾರವಾಗಿಟ್ಕೊಂಡು ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದಂತಹ ಕರಕುಶಲ ವಸ್ತುಗಳ ಬಗ್ಗೆ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲೇ ಸುಲಭವಾಗಿ ನಮ್ಮ ಹತ್ರ ಇರುವಂತಹ ಹಳೆಯ ಮದುವೆಯ ಲಗ್ನ ಪತ್ರಿಕೆಗಳು ಅಂದ್ರೆ ವೆಡ್ಡಿಂಗ್ ಇನ್ವಿಟೇಷನ್ಸ್ ಕಾರ್ಡ್ಗಳನ್ನ ಉಪಯೋಗಿಸಿ ಹೇಗೆ ಅಂತ ಪುಟ್ಟ ಪುಟ್ಟ ಡಬ್ಬಗಳನ್ನ ಮಾಡಬಹುದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈ ಪುಟ್ಟ ಡಬ್ಬಗಳನ್ನ ಮಾಡೋದಕ್ಕೆ ಬೇಕಾಗಿರೋ ವಸ್ತುಗಳು ಹಳೆಯ ಮದುವೆ ಆಮಂತ್ರಣ ಪತ್ರಿಕೆಗಳು, ಕತ್ತರಿ, ಡಬ್ಬದ ಅಳತೆಗೆ ಬೇಕಾಗಿರೋ ಸ್ಕೇಲ್, ಪೆನ್ಸಿಲ್ ಅಥವಾ ಪೆನ್ ಮತ್ತು ಗ್ಲೂ ಅಥವಾ ಫೆವಿಕಾಲ್. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನೀಗ ಒಂದು ಇನ್ವಿಟೇಷನ್ ಕಾರ್ಡ್ನ ಹೊರಗಿನ ಕವರ್ ಅನ್ನ ತಗೊಂಡಿದ್ದೀನಿ, ಇದನ್ನ ಬಿಡಿಸ್ಕೊಂಡಿದ್ದೀನಿ. ಈ ಒಂದು ಪುಟ್ಟ ಗಾತ್ರದ ಡಬ್ಬಿ ಮಾಡೋದಕ್ಕೆ ನಮಗ್ ಬೇಕಾಗಿರೋದು 15 ಅಂದ್ರೆ ಉದ್ದ 15 ಅಗಲ 15 ಇರುವಂತಹ ಒಂದು ಅಳತೆ ಬೇಕಾಗತ್ತೆ. ಅದನ್ನ ನಾನು ಉದ್ದದ ಸ್ಕೇಲ್ ಇಂದ ತಗೊಳ್ತಾ ಇದ್ದೀನಿ. ಈಗ ನೋಡಿ, ಪೆನ್ಸಿಲ್ ಇಂದ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ 15 ಇಂಚಿನ ಅಳತೆ ತಗೊಂಡಿದ್ದೀನಿ. ಇಲ್ಲಿ ಈ ಒಂದು ಬಾಕ್ಸ್ ಆಕಾರಕ್ಕೆ ಮಾಡಬೇಕಾದ್ರೆ ನಾವಿಲ್ಲಿ 5-5 ಇಂಚಿಗೂ ನಾವು ಗುರುತನ್ನ ಹಾಕೊಳ್ಬೇಕು. 1-5 ಮತ್ತೆ 5-10, 10-15, ಒಟ್ಟು ಇಲ್ಲಿ 4 ದಿಕ್ಕುಗಳಲ್ಲೂ ಕೂಡ ನಮಗೆ ಮಡಚೋದಕ್ಕೆ ಈಸಿ ಆಗುತ್ತೆ. ಈಗ ಒಂದು ಕಡೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅದೇ ರೀತಿ ಉಳಿದ 3 ಕಡೆ ಕೂಡ ನಾನು 15 ಇಂಚಿಗೆ ನಾನು ಗುರುತು ಹಾಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ 5, 10, 15 ಮತ್ತೆ ಈ ಭಾಗದಲ್ಲೂ ಕೂಡ 5, 10, 15 ಇಲ್ಲೂ ಕೂಡ 5, 10, 15 ಈಗ ಈ ಎಲ್ಲಾ ಚುಕ್ಕಿಗಳನ್ನ ನಾನು ಒಂದಕ್ಕೊಂದಕ್ಕೆ ಸೇರಿಸ್ತಿದ್ದೀನಿ, ಆಗ ನಮಗೊಂದು ಬಾಕ್ಸಿನ ಆಕಾರ ನಮಗೆ ಕಂಡು ಬರುತ್ತೆ. ಈಗ ಬಾಕ್ಸ್ಗೆ ಬೇಕಾದಂತಹ ಅಳತೆ ರೆಡಿ ಆಗಿದೆ, ಇದನ್ನೀಗ ನಾನು ಕಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಬಾಕ್ಸಿನ ಅಳತೆಗೆ ತಕ್ಕ ಹಾಗೆ ನಾನಲ್ಲಿ ಗೆರೆಗಳನ್ನ ಹಾಕೊಂಡಿದ್ನಲ್ಲ, ಅದನ್ನ ಹಾಗೆ ಕತ್ತರಿಯಲ್ಲಿ ಕಟ್ ಮಾಡಿದ್ದೀನಿ. ಇದನ್ನ ಹೀಗೆ ನೀಟಾಗಿ ಈಗ ಮಡಕೆ ಮಾಡಬೇಕು. ಎಲ್ಲಿ ಗೆರೆ ಇದೆಯೋ ಅದೇ ಜಾಗಕ್ಕೆ ನಾವೀಗ ಮಡಕೆ ಮಾಡಬೇಕಾಗುತ್ತೆ. ಈಗ ಡಬ್ಬದ ಆಕಾರದಲ್ಲಿರುವಂತಹ ಈ ಒಂದು ಅಳತೆಯ ರಟ್ಟನ್ನು ನಾನು ಈ ರೀತಿ ಮಡಿಸ್ಕೊಂಡಿದ್ದೀನಿ. ಒಂದು ಭಾಗವನ್ನು ಕಟ್ ಮಾಡ್ತಿದ್ದೀನಿ, ಯಾಕಂದ್ರೆ ಇಲ್ಲಿ ಅಂಟಿಸುವಾಗ ಒಂದು ಈ ತ್ರಿಕೋನ ಒಂದು ಆಕಾರ ಹೀಗೆ ಒಳಭಾಗಕ್ಕೆ ಹೋಗುತ್ತೆ, ಇಲ್ಲಿ ಹೊರಗಡೆ ನಮಗೆ ಕ್ಲಿಯರ್ ಆಗಿರುತ್ತೆ. ಹಾಗಾಗಿ 2 ತ್ರಿಕೋನಗಳಲ್ಲಿ 1 ತ್ರಿಕೋನನ ಪ್ರತಿ ತುದಿಗಳಲ್ಲೂ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ತ್ರಿಕೋನಗಳಿಗೆ ನಾನು ಫೆವಿಕಾಲ್ ಹಾಕಿ ಒಳಭಾಗಕ್ಕೆ ರಟ್ಟಿನ ಒಳಭಾಗಕ್ಕೆ ಇರಿಸಿ ಅಂಟಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ಒಂದು ಪುಟಾಣಿ ಡಬ್ಬ ಬಾಕ್ಸ್ ಆಕಾರದ್ದು ರೆಡಿಯಾಗಿದೆ. ಈಗ ಇದಕ್ಕೆ ಸರಿ ಹೊಂದುವಂತಹ ಇಂತಹ ಮುಚ್ಚಳಗಳನ್ನು ಮಾಡೋದಕ್ಕೆ ಮತ್ತೆ ನಾನು ರಟ್ಟನ್ನು ಬಳಸಿದ್ದೀನಿ. ಇದಕ್ಕೆ ಕೂಡ 4 ಬದಿಯಲ್ಲೂ 5 ಇಂಚಿನ ಒಂದು ಅಳತೆಯನ್ನ ತಗೊಳ್ತಾ ಇದ್ದೀನಿ.
ಈಗ ಮುಚ್ಚಳ ಆಕಾರಕ್ಕೆ ಹೇಗೆ ಬೇಕೋ ಅದನ್ನ ಕಟ್ ಮಾಡಿ ಅಂಟಿಸ್ತೀನಿ. ಈಗ ನೋಡಿ, ಈ ಒಂದು ಪುಟಾಣಿ ರಟ್ಟಿನ ಡಬ್ಬಿಯ ಆಕಾರದ ಮುಚ್ಚಳ ಕೂಡ ತಯಾರಾಗಿದೆ. ಇದನ್ನ ತೆಗೆಯೋದಕ್ಕೆ ಸುಲಭ ಆಗಲಿ ಅಂತ ಹೇಳಿ ಪೇಪರ್ ರೋಲ್ ಮಾಡಿ ಈ ರೀತಿ ಹ್ಯಾಂಡಲ್ ಮಾಡಿದ್ದೀನಿ. ನಮಗೆ ಬೇಕಿದ್ರೆ ಇದಕ್ಕೆ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಬರುವಂತಹ ಬಾರ್ಡರ್ ನ ಬಳಸಿ ಅಲಂಕಾರ ಕೂಡ ಮಾಡಬಹುದು. ಈಗ ನೋಡಿ, ಮದುವೆ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಮಾಡಿರುವಂತಹ ಪುಟಾಣಿ ಬಾಕ್ಸ್ ಅಥವಾ ಪೆಟ್ಟಿಗೆ ತಯಾರಾಗಿದೆ. ಇದರಲ್ಲಿ ನಾವು ಯಾವುದೇ ವಸ್ತುಗಳನ್ನ ಕೂಡ ಇಡಬಹುದು, ಯಾರಿಗಾದ್ರೂ ಉಡುಗೊರೆಯನ್ನಾಗಿ ಕೂಡ ಕೊಡಬಹುದು. ಮದುವೆ ಮನೆಗಳಲ್ಲಾದ್ರೆ ಅರಿಶಿನ ಕುಂಕುಮ ಇಟ್ಟುಕೊಳ್ಬಹುದು, ಅಥವಾ ಮಕ್ಕಳ ಬರ್ತ್ಡೇ ಪಾರ್ಟಿಗೆ ಬರುವಂತಹ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಆಗಿ ಚಾಕ್ಲೇಟ್ ಅಥವಾ ಇನ್ಯಾವುದೇ ಪುಟಾಣಿ ಸ್ಟೇಷನರಿ ವಸ್ತುಗಳನ್ನ ಕೂಡ ನಾವಿಟ್ಟು ಕೊಡಬಹುದು. ಇಲ್ಲೂ ಕೂಡ ನಾನು ಇದನ್ನ ಬೇರೆ ಬೇರೆ ವಸ್ತುಗಳನ್ನು ಬಳಸೋದಕ್ಕೆ ಬಂದಿದ್ದೀನಿ. ನೋಡಿ, ಅಡಿಕೆ, ಅರಿಶಿನ ಕುಂಕುಮ ಇತ್ಯಾದಿಗಳನ್ನ ಇಡಬಹುದು. ಇಲ್ಲಾಂದ್ರೆ ಸಂಕ್ರಾಂತಿ ಹಬ್ಬದ ಸಮಯದಲ್ಲಾದ್ರೆ ಎಳ್ಳು ಬೆಲ್ಲ ಇಟ್ಟು ನಾವು ಇದನ್ನ ಕೊಡಬಹುದು. ಇಲ್ಲಾಂದ್ರೆ ಯಾವ್ದಾದ್ರು ಇಯರಿಂಗ್ಸ್ ಅಥವಾ ಸರಗಳು ಯಾವ್ದಾದ್ರು ಪುಟಾಣಿ ವಸ್ತುಗಳನ್ನ ನಾವು ಇಡೋದಕ್ಕೆ ಬಳಸಬಹುದು. ಒಟ್ಟಿನಲ್ಲಿ ಇದನ್ನ ನಾವು ಕೈಯಲ್ಲೇ ಮಾಡಿರುವಂತಹ ಸುಲಭವಾದ ಕರಕುಶಲ ವಸ್ತುಗಳನ್ನ ಬೇರೆಯವರಿಗೆ ಉಡುಗೊರೆಯನ್ನಾಗಿ ಕೂಡ ನಾವು ಗಿಫ್ಟ್ ಅಥವಾ ಪ್ರೆಸೆಂಟೇಷನ್ ಆಗಿ ಕೂಡ ಕೊಡಬಹುದು. ಇವತ್ತಿನ ಈ ಒಂದು ಕರಕುಶಲ ವಸ್ತುಗಳ ಬಗ್ಗೆ ಮಾಡಿರುವಂತಹ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.